ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಪಡ್ಕೆರೆಯಲ್ಲಿ ರಾಜೀವ್ ಭವನದ ಮುಂದೆ ಏನಿವತ್ತು ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಒಂದು ತೀರ್ಮಾನನ ಈ ಕ್ಷೇತ್ರದ ಜನತೆಗೆ ಹೇಳಿಕೊಡಬೇಕಾಗಿತ್ತು. ಸ್ಫೂರ್ತಿ ಆ ಕಾರಣಕ್ಕೋಸ್ಕರ ಪಡ್ಕೆರೆ ತಾಲೂಕಿನ ಮಾದಿಗ ಮುಖಂಡರು ಸೇರಿದ್ದೇವೆ. ಏನು ಜಿ ಪರಮೇಶ್ವರ್ ಸಾಹೇಬರು 40 ವರ್ಷ ರಾಜಕಾರಣದಲ್ಲಿ ಮಧ್ಯಲಿಗೆ ಆಗಿರ್ಬೋದು ಪಡ್ಕೆರೆ ಆಗಿರ್ಬೋದು ಅವರ ಇಡೀ ಜೀವನ ಇವತ್ತು ಮಾದಿಗರ ಪರವಾಗಿ ಅವರು ಸಹಾಯ ಮಾಡ್ಕೊಂಡು ಬಂದವರೆ. ಅದು ಎಲ್ಲ ಜನಾಂಗಕ್ಕೆ ಗೊತ್ತಿರೋಂಥ ವಿಷಯ. ಏನೇ ನಮ್ಮ ಜನಾಂಗ ಒಂದು ಕಷ್ಟ ಸುಖ, ಒಂದು ಆಸ್ಪತ್ರೆ, ಒಂದು ಕಾಲೇಜು, ಒಂದು ಇನ್ಫ್ಲೂಯೆನ್ಸು, ನಮ್ಮ ಮಗನ ಮದುವೆ, ನಮ್ಮ ಮಗನಿಗೆ ನಾಮಕರಣ, ನಮ್ಮ ಮನೇಲಿ ಕತೆ ಓದಿಸ್ತಾ ಇದ್ದೀವಿ, ನಮ್ಮ ಮನೆ ದೌರ್ ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ನಮಗೇನು ಅಕಸ್ಮಿಕವಾಗಿ ಜೀವನಕ್ಕೆ ತೊಂದರೆ ಆಯಿತು, ಅದೆಲ್ಲದಕ್ಕೂ ಇವತ್ತು 40 ವರ್ಷದಿಂದ ಜಿ ಪರಮೇಶ್ವರ್ ಅವರು ನಮ್ಮ ಮಾದಿಗ ಜನಾಂಗನ ನನ್ನ ಮಕ್ಕಳು ನನ್ನ ಅಣ್ಣತಮ್ಮರು ಅಂತೇಳಿ ಅವರು ವರ್ತನೆ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಈಗ ನಡೆಯತಕ್ಕಂಥ ಚುನಾವಣೆಯಲ್ಲಿ ಇವತ್ತೇನು 10ನೇ ತಾರೀಕು ನಡೆಯುತ್ತೆ ಆ ಚುನಾವಣೆಯಲ್ಲಿ ಇಡೀ ತಾಲೂಕಿನ ಎಲ್ಲ ಮಾದಿಗರು ಇವತ್ತು ಜಿ ಪರಮೇಶ್ವರ್ ಅವರಿಗೆ ಒಮ್ಮತವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದ್ರಾಗ ಏನು ಅನುಮಾನ ಇಲ್ಲ, ಒಗ್ಗಟ್ಟಾಗಿದ್ದೀವಿ. ಈ ಪತ್ರಿಕೆ ಮುಖಾಂತರ ಅಥವಾ ಒಂದು ಏನು ಮಾಧ್ಯಮದ ಮುಖಾಂತರ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಇಡೀ ಜನಾಂಗ ಒಳ್ಳೇದನ್ನ ಯೋಚನೆ ಮಾಡಿ, ನಮ್ಮ ಕೈ ಹಿಡಿಯಂಥ ವ್ಯಕ್ತಿನ ಯೋಚನೆ ಮಾಡಿ, ನಮಗೆ ಮುಂದೆ ಒಳ್ಳೇದಾಗಂಥ ವ್ಯಕ್ತಿನ ಯೋಚನೆ ಮಾಡಬೇಕು. ಏನು ಇವತ್ತು ಪರಮೇಶ್ವರ್ ಸಾಹೇಬ್ ಕೊಡಗೇರಿ ತಾಲೂಕಿನಲ್ಲಿ 2008 ರಿಂದ 2023 ನಿರಂತರವಾಗಿ ದುಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ನ ಈ ಕೊಟಗೇರಿ ತಾಲೂಕಿನ ಎಲ್ಲ ಜಾತಿಯ ಸಮುದಾಯದವರು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿವ್ರಿ. ಆಂಧ್ರದಿಂದ ಬಂದ್ರೇನು, ಕರ್ನಾಟಕ ಬಿಟ್ಟು ಆ ಕಡೆ ಬಾರ್ಡರ್ನ ಇರೋರು ಬಂದ್ರೇನು, ಯಾವ ಮುಖ್ಯಮಂತ್ರಿ ಬಂದ್ರೇನು, ಅವ್ರು ಯಾರನ್ನು ಬಂದು ಕೊಟಗೇರಿ ತಾಲೂಕು ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಮಾಡಿದ್ರೆ 1000 ಕೋಟಿ ತಂದು ಒಂದು ಜಾತಿ ಸೀಮಿತವಾಗಿ ಸಾಹೇಬರು ಕಾರ್ಯಕ್ರಮ ಮಾಡ್ತಾವ್ರಿ ತಾಲೂಕಿನಾಗೆ. ಎಲ್ಲ ಜಾತಿಯವ್ರ ಸಮ್ಮುಖದಲ್ಲಿ ಎಲ್ಲ ಜಾತಿಯವ್ರನ್ನ ಇಟ್ಕೊಂಡು ಅವರು ಈ ತಾಲೂಕು ಅಭಿವೃದ್ಧಿ ಮಾಡಿದ್ರೆ ನನ್ನ ಗುರಿ ಅಂತೇಳಿ 500 ಕೋಟಿ ರೂಪಾಯಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ತಂದವ್ರೆ, ಒಂದು ಎತ್ತಿನ ಒಳ್ಳೆ ಯೋಜನೆ ತಂದರು 13.5 ಕೋಟಿ, 109 ಎರೆ ತುಂಬ ಇವಾಗ ಈ ತಾಲೂಕಿನ ಎಲ್ಲ ಜನರಿಗೂ ಅನುಕೂಲ ಆಗ್ತಿದೆ. ಪರಮೇಶ್ವರ್ ಸಾಹೇಬ್ರು ಗುರುತೋರಿಸಿ ನಾವು ಓಟ್ ಹಾಕ್ತೀವಿ ಅಂತ ತಾಲೂಕಿನಲ್ಲಿ ರೆಡಿ ಆಗಿಯವ್ರು ಜನ ಎಲ್ಲರೂ ಎಲ್ಲ ಜಾತಿ ಜನನು. ಇನ್ನು ಇವ್ರು ಯಾರು ಬಂದವ್ರು ಅಂತ ನಾವೇನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಪರಮೇಶ್ವರ್ ಸಾಹೇಬ್ರು ಈ ಸಾರಿ ಗೆದ್ದೇ ಹೇಳಿದರೆ ಜನಸನ್ನದ್ರಾಗಿವ್ರೆ, ಜನರು ಒಗ್ಗಟ್ಟಿಂದ ಸಾಹೇಬ್ರು ಗೆಲ್ವಿ ಏನು ಬೇಕೋ ಮಾಡವ್ರೆ, ಸಾಹೇಬ್ರು ಅಭಿವೃದ್ಧಿ ಮಾಡವ್ರೆ. ಇದಾದ ನಂತರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೇನು 20-30% ಉಳ್ಕೊಂಡಿದ್ದಲ್ಲ ಅದನ್ನ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಅವಾಗ ನಿಂತವ್ರೆ. ತುದಿಗಾಲದಲ್ಲಿ ಪರಮೇಶ್ವರ್ ಅವ್ರು ಒಬ್ಬರೇ ಸೂಕ್ತವಾದ ವ್ಯಕ್ತಿ ಅಂತೇಳಿ ಈಗ ಪರಮೇಶ್ವರ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿ ಜನಸಾಮಾನ್ಯರು ನಾವು ಸಾಹೇಬ್ರನ್ನ ಬಿಡ್ಕೊಡ್ದು ಅಂತ ಎಲ್ಲ ಜಾತಿಯವರು ಒಗ್ಗಟ್ಟಾಗಿವ್ರೆ. ನಮ್ಮ ಮಾದಿ ಸಮುದಾಯದವರು ನಮ್ಮ ಯಾರೋ ಒಬ್ಬರು BJP ಕ್ಯಾಂಡಿಡೇಟ್ ಬಂದವ್ರು ಅಂತ ನಾವೇನು ಅವ್ರಿಗೆ ಎದರಲ್ಲ, ಅಂಜಲ್ಲ, ಅವ್ರ ಮಗನೂ ನೋಡಿಲ್ಲ, ಅವರು 60 ವರ್ಷ ಅಧಿಕಾರ ಅವಧಿಯಲ್ಲಿ 10 ಪೈಸದ ಕೆಲಸ ಈ ತಾಲೂಕಿಗೇನು ಕೊಡುಗೆ ಕೊಟ್ಟಿಲ್ಲ ಆ ಮನುಷ್ಯ. ಇವತ್ತು ನಾವು ಅನಿಲ್ ಎಂಬ ಸಾಹೇಬ್ರನ್ನ ಇವತ್ತೇ ನೋಡಿರೋದು, ನಾವು ಆ ಯಪ್ಪ ಅಧಿಕಾರದಿಂದಾಗಿ ಈ ತಾಲೂಕಿಗೆ ತಂದು ಏನು ಸುರಿದ್ರಪ್ಪ ಮಾದಿ ಸಮುದಾಯದಲ್ಲಿ ನಾನು ಏನೊಂದು ಎಲೆಕ್ಷನ್ ನಿಲ್ಬೇಕು ಅಂತ ನೀನು ಹಿಂದೆ ಯಾರನ್ನ ಬಂದು ವೋಟ್ ಹಾಕೋರು. ನಮ್ಮ ದಲಿತ ಸಮುದಾಯದವರು ಒಗ್ಗಟ್ಟಾಗಿ ಮಾಡೋಕ್ಕೆ ತೀರ್ಮಾನ ಮಾಡಿವ್ರೆ. ಪಾಪ ಅನ್ನ ಕೊಟ್ಟವ್ರೆ ಪರಮೇಶ್ವರ್ರು ನಮಗೆ 2000 ದುಡ್ಡು ಕೊಡ್ತಾವ್ರೆ, ಅನ್ನಭಾಗ್ಯ ಮತ್ತು 2000 ಹೆಣ್ಮಕ್ಳಿಗೆ ಕೊಡ್ತಾರೆ, ಎಲ್ಲ ಓಡಾಡೋರಿಗೆ ಬಸ್ಸಿನ ಫ್ರೀ ಕೊಟ್ಟವ್ರೆ, ಇನ್ನೂ ಅನೇಕ ಗ್ಯಾಸು ಬೆಲೆ ರೇಟ್ ಕಮ್ಮಿ ಮಾಡ್ತಾವ್ರೆ, ಮತ್ತು ನಮಗೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಅವರು ಸೇವೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಸೈನಿಕರು ಸತ್ತಂಗ್ ಸತ್ರು ಈ ದೇಶದ ಬಡವರಿಗೋಸ್ಕರ ಪ್ರಾಣ ಬಿಟ್ಟರು, ಅದನ್ನು ಇವತ್ತು ನೆನೆಸ್ಕೊಂಬ್ದವ್ರೆ. ಕೆಂಪುಜೋಳದಿಂದ ನಾವು ಗಂಜಿ ಕುಡ್ದಿದ್ದೀವಿ, ಕಾಂಗ್ರೆಸ್ ಪಕ್ಷನ ಬೆಂಬಲದಿಂದ ನಾವು ಕೊಡ್ಬೇಕು ಓಟು. ಅವ್ರ ಮಾದರಿಯಲ್ಲಿ ನಮ್ಮ ಪರಮೇಶ್ವರ್ ಅವರು ಇನ್ನೂ ಬದುಕವ್ರೆ, ಅವ್ರು ಇರೋವರೆಗೂ ನಾವು ಪರಮೇಶ್ವರ್ನ ಬಿಡೋದಿಲ್ಲ ಅಂತ ತಾಲೂಕಿನ ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿ ದುಡಿತಾ ಇದ್ದೀವಿ. ಈ ರಾಜ್ಯದಲ್ಲಿ ಮೂಲೆಗಿರೋರು ಬಂದರೂ ಕೂಡ ಪರಮೇಶ್ವರ್ನ ಹೆಸರು ಸೋಸಕಲ್ಲ. ಕಾಂಗ್ರೆಸ್ ಪಕ್ಷದ ಅಲೆ ಈ ತಾಲೂಕಿನಲ್ಲಿ ಎದ್ದು ಬಿರುಗಾಳಿ ಬೀಸುತ್ತೆ. ರಾಜ್ಯದಿಂದ ರಾಷ್ಟ್ರದವರೆಗೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿದೆ. ಪರಮೇಶ್ವರ್ ಸಾಹೇಬರು ಗೆದ್ದೇ ಗೆಲ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಓದೇ ಹೋಗ್ತಾರೆ, ಯಾವುದಕ್ಕೂ ನಮ್ಮ ತಾಲೂಕಿನ ಜನ ಅಂಜೋದಿಲ್ಲ, ಒಗ್ಗಟ್ಟಾಗಿ ಓಟ್ ಹಾಕ್ತಾರೆ. ಪರಮೇಶ್ವರ್ ಸಾಹೇಬರು ಇದೇ ಜಾಗದಲ್ಲಿ ಎತ್ತಿ ಮೆರೆಸಿ ಅವ್ರನ್ನ ಈ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗೂ ತಿರುಗಿಸ್ತೀವಿ. ದಯವಿಟ್ಟು ಒಂದು ಹಳ್ಳಿ ಬಂದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಂಡಂಗೆ ಈ ಸಾರಿ ನಮಗೆ ಅನ್ನ ಕೊಡ್ತಾರೆ 10 ಕೆಜಿ ತಲೆಗೆ. ಅದು ನಮ್ಮೆಲ್ಲರಿಗೂ ಕಾಪಾಡ್ತೈತೆ, ಹೆಣ್ಣುಮಕ್ಳಿಗೆ, ಕುಟುಂಬದವರಿಗೆ, ಅನ್ನ ತಿಂದಿದ್ದೀವಿ, ಬದುಕಿದ್ದೀವಿ, ನಾವೆಲ್ಲರೂ ಸಮರ್ಪಕವಾಗಿ ಆ ಪರಮೇಶ್ವರ್ ಅವ್ರಿಗೆ ಹೋಗ. ವಿಧಾನಸಭಾ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯ ಸಂಪೂರ್ಣವಾಗಿ ಒಂದಾಗಿ 90% ಸಮುದಾಯ ಒಂದಾಗಿ ನಮ್ಮ ಚಂದ್ರಣ್ಣ, ಜಯರಾಮಣ್ಣ, ಸುರೇಶಣ್ಣ, ಮಿಲ್ಟ್ರಿ ಮೂರ್ತಣ್ಣ, ನಮ್ಮ ಚಿಕ್ಕರಂಗಣ್ಣ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ
समुदाय प्रति कालवणिगळिगू तेरळि नावु परमेश्वर साहेबर परवागि मत याचने माडिदिवि अल्लि संपूर्ण जनरु नावु हेळोदक्किन्त मुख्यवागि जनरे हेळ्तारे परमेश्वर साहेबर ई सल गेल्लबेकु नमगे क्षेत्र अभिवृद्धि आगबेकु क्षेत्र अभिवृद्धि आगोद्र जोतेगे नम्म कालवणि सिसि रस्ते कंडिरलिल्ल इल्लिवरेगू चरंडि कंडिरलिल्ल अंत अभिवृद्धि कार्यगळु मत्ते प्रति कालवणिगळल्लि प्रति ग्रामक्के अंबेडकर् भवनदिंद हिडिदि बाबु जगजीवन राम भवनदिंद हिडिदि प्रति ग्रामगळल्लू अभिवृद्धि कार्य आगुत्ते ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿ ಕಾಣದೇ ಇರುವಂತದನ್ನ ಪರಮೇಶ್ವರ ಸಾಹೇಬರು ಮಾಡಿದ್ದಾರೆ ಹಾಗಾಗಿ ನಾವು ಸಮುದಾಯ ಮಾದಿಗ ಸಮುದಾಯ ಯಾವುದೇ ಮೀಸೆ ಪಾಸೆ ಅದಕ್ಕೆಲ್ಲ ನಾವು ತಲೆ ಹಾಕದೆ ಪರಮೇಶ್ವರ ಸಾಹೇಬರು ಪರವಾಗಿದ್ದೀವಿ ಅಂತ ಹೇಳಿ ಸಮುದಾಯ ಕೂಡ ಹೇಳ್ತಾ ಇದೆ ನಾವು ಕೂಡ ಚಂದ್ರಣ್ಣ ಇವರೆಲ್ಲರ ನೇತೃತ್ವದಲ್ಲಿ ಕಾಲುವನಿಗಳು ತೆರವಿ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದೀವಿ ಪರಮೇಶ್ವರ ಸಾಹೇಬರು ಎಲ್ಲದರಲ್ಲಿ ಎರಡು ಮಾತಿಲ್ಲ ಈಗೇನು ಬಿಜೆಪಿ ಕ್ಯಾಂಡಿಡೇಟ್ ನಾನು ಮಾದಿಗ ಸಮುದಾಯ ಅಂತ ಹೇಳ್ಕೊಂಡು ಬಂದವರು ಇಷ್ಟು ವರ್ಷದಿಂದ ಎಲ್ಲಿದ್ದ ಐಎಎಸ್ ಆಫೀಸರ್ ಆಗಿ ಯಾವುದೇ ನಮ್ಮ ಸಮುದಾಯದ ಯುವಕರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕೊಡಿಸದೆ ಅಥವಾ ಯಾವುದೇ ಅಧಿಕಾರದಲ್ಲಿದ್ದಾಗ ಯಾವುದೇ ಸಹಾಯ ಮಾಡದೆ ಇವತ್ತು ನಾನು ಮಾದಿಗ ಸಮುದಾಯದ ಏನು ಅಭ್ಯರ್ಥಿ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಜನಗಳಿಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಜೊತೆಗೆ ವರ್ಗಿನಿಂದ ಬಂದ ಅಭಿವೃದ್ಧಿ ಏನು ಬಿಜೆಪಿ ಪರವಾಗಿ ಮತಯಾಚನೆ ಬಳಸೋದಕ್ಕೆ ಮುಂದಾಗಿವರೆ ಇಲ್ಲಿ ಪರವಾಗಿ ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರಂತ ಲೋಕಲ್ ಲೀಡರ್ಗಳು ಚಂದ್ರಣ್ಣ ನೇತೃತ್ವದಲ್ಲಿ ಎಲ್ಲ ಲೀಡರ್ಗಳು ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲಿ ಮಾದಿಗ ಸಮುದಾಯ ಸಂಪೂರ್ಣ ಅವರ ಪರವಾಗಿದೆ ಮಾದಿಗ ಸಮುದಾಯ ಸಾಹೇಬರ ಪರವಾಗಿದೆ ಅಂತ ಹೇಳಿ ನಾವು ಹೇಳ್ತೀವಿ।